ಸರ್ಕಾರಿ ಕಚೇರಿಗಳಲ್ಲಿ ಫೋಟೋ ವಿಡಿಯೋ ಬ್ಯಾನ್ ವಿಚಾರ ಪಾಪ ಮುಖ್ಯಮಂತ್ರಿಗಳಿಗೆ ಗೊತ್ತೇ ಇರಲಿಲ್ಲವಂತೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದರೆ ಇದು ಹೇಗೆ ಅಂತ ಹೇಳಿದ್ರೆ ಇಂಥ ಆದೇಶವನ್ನು ಮಾಡಿಬಿಡ್ತಾರೆ ಆದೇಶ ಮುಖ್ಯಮಂತ್ರಿಗಳಿಗೆ ಗೊತ್ತಿರಲಿಲ್ಲ ಅವ್ರಿಗೆ ಗೊತ್ತಿಲ್ಲ ಇವ್ರಿಗೆ ಗೊತ್ತಿಲ್ಲ ಯಾವ ರೀತಿ ಗೊತ್ತಿಲ್ಲದೆ ಮಾಡ್ತಾರೆ ಹಾಗಾದ್ರೆ ಯಾರು ಮಾಡ್ತಾ ಇದ್ದಾರೆ ಆದೇಶವನ್ನು ಯಾರು ಮಾಡ್ತಾ ಇದ್ದಾರೆ ಇದನ್ನು ನೋಡ್ತಾರೆ ರಿಯಾಕ್ಷನ್ಸ್ ಎಲ್ಲ ಚೆಕ್ ಮಾಡ್ತಾರೆ ರಿಯಾಕ್ಷನ್ಸ್ ಎಲ್ಲ ಓ ಅದ್ಭುತ ಒಳ್ಳೆಯ ರಿಯಾಕ್ಷನ್ಸ್ ಬರ್ತಿದ್ರೆ ಸುಮ್ಮನಾಗ್ಬಿಡ್ತಾರೆ ವಿರೋಧವಂತ ಓ ಹೋ ಇಲ್ಲ ಇರೋ ನನಗೆ ಗೊತ್ತಿಲ್ಲ ಇದು ಗಮನಕ್ಕೆ ಬಂದಿರೋ ಅಂತ ಹೇಳಿ ಹೇಳಿಕೊಂಡು ಜಾರಿಕೊಳ್ಳುವ ಪ್ರವೃತ್ತಿ ನಿಡಿದಾನೆ ಇರುತ್ತೆ ಅದರ ಸಾಲಿಗೆ ಇದು ಬಂತು ನೋಡಿ ಒಂದು ದೊಡ್ಡ ವಿಚಾರ ಅದು ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಆಫೀಸಲ್ಲಿ ಎಲ್ಲಿಯಾದರೂ ಈ ಥರದ್ದು ನಿಷೇಧ ಮಾಡಬಾರ್ದು ಅಂತ ಹೇಳಿದರೆ ಮುಖ್ಯಮಂತ್ರಿ ಗೊತ್ತಿಲ್ಲ ಅಂದರೆ ಹೇಗೆ ಯಾರು ನಾಡಿನ ಮುಖ್ಯಮಂತ್ರಿಗಳು ಯಾರು ಹಾಗಾದರೆ ಸರ್ಕಾರಿ ಕಚೇರಿಗಳಿಗೆ ಸರ್ಕಾರಿ ಆಫೀಸ್ಗಳಿಗೆ ಸರ್ಕಾರಿ ನೌಕರರಿಗೆ ಇವರೆಲ್ಲರಿಗೂ ಯಾರು ಹೆಡ್ಡು ರಾಜ್ಯದಲ್ಲಿ ಹಾಗಾದರೆ ಮುಖ್ಯಮಂತ್ರಿಗಳ ಹೆಡ್ಡ ಬೇರೆಯವ್ರ ಹೆಡ್ಡ ಯಾರ ಗಮನದಲ್ಲಿ ಇವೆಲ್ಲವೂ ಕೂಡ ಒಂದು ರಾಜ್ಯ ಒಂದು ಸರ್ಕಾರ ಅಂದರೆ ಏನು ಯಾರ ಮುಖ್ಯಸ್ಥರು ಇದಕ್ಕೆ ಯಾರು ಹೇಳಿ ಕೇಳಿ ನಡೀತಾ ಇದೆ ಒಂದು ರಾಜ್ಯ ಎಲ್ರಿಗೂ ಉತ್ತರದಾಯಿತ್ವ ಸಹಜವಾಗಿ ಮುಖ್ಯಮಂತ್ರಿಗಳದ್ದಿರುತ್ತೆ ಆದೇಶವನ್ನು ಮಾಡೋದು ಆಮೇಲೆ ವಿರೋಧ ಬಂತು ಅಂದ ತಕ್ಷಣ ಅಯ್ಯೋ ನನಗೆ ಗೊತ್ತಿರಲ್ಲ ಅಂತ ಹೇಳಿ ಅಂದರೆ ಈ ಡ್ಯಾಮೇಜ್ ಕಂಟ್ರೋಲ್ಗಳ ಇವೆಲ್ಲವೂ ಕೂಡ ಈ ಆದೇಶದ ಮಾಹಿತಿ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಮೊದಲು ಯಾರು ಆದೇಶವನ್ನು ಮಾಡಿದರೆ ವಜಾ ಮಾಡಿಬಿಡಿ ಅವ್ರನ್ನ ಒಂದು ಕ್ಷಣ ಇಟ್ಕೊಬೇಡಿ ಅವರನ್ನು ವಜಾ ಮಾಡಿ ನೋಡೋಣ ಹಾಗಾದರೆ ನಿಮ್ಮ ಗಮನಕ್ಕೆ ಬರದೆ ನಿಮ್ಮ ಸ್ಥಾನದಲ್ಲಿ ಅಂಥ ಒಂದು ಆದೇಶವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಮೊಟ್ಟ ಮೊದಲು ಕೆಲಸ ಏನು ಮಾಡಬೇಕು ಮುಖ್ಯಮಂತ್ರಿಗಳು ಯಾರ್ಯಾರು ಇಂಥ ಹುಚ್ಚುಚ್ಚಾಗಿ ಆದೇಶವನ್ನು ಮಾಡ್ತಾ ಇದ್ದಾರೋ ಅವ್ರು ವಜಾ ಮಾಡಬೇಕು ನಾಳೆ ಏನೋ ಅನಾಹುತ ಆಗ್ಬಿಟ್ಟಿತ್ತಪ್ಪ ಅಕಸ್ಮಾತು ಸಿ ಎಂ ಸಾಹೇಬರು ವಿದೇಶ ಪ್ರವಾಸದಲ್ಲಿ ಇದ್ದರು ಒಂದು ಹತ್ತು ದಿನ ಇಂಥದ್ದೋ ಇನ್ನೊಂದೋ ಯಾವುದೋ ಒಂದು ಆದೇಶ ಮಾಡಿ ನೂರಾರು ಜನರಿಗೆ ಸಾವಿರಾರು ಜನಕ್ಕೆ ಒಂದು ತೊಂದರೆ ಆಗಿಬಿಡ್ತು ಅವಾಗ ಏನು ಮಾಡ್ತಾರೆ ಮುಖ್ಯಮಂತ್ರಿಗಳು ಹೆಸರು ಹೋಗೋದು ಮುಖ್ಯಮಂತ್ರಿಗಳು ತಾನೆ ಅಂದರೆ ಇದು ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ಲದೆ ಮಾಡ್ತಾರೋ ಜಾಣ ಕುರುಡೋ ಜಾಣಕಿ ಬಿಡೋ ಜನಗಳನ್ನು ಮಂಗ ಮಾಡ್ತಾರೋ ಗೊತ್ತಿಲ್ಲ ನನ್ನ ಗಮನಕ್ಕೆ ಬಾರದ ಇಂತಹದ್ದೊಂದು ಕೆಲಸ ಆಗಿಬಿಟ್ಟಿದೆ ನಿನ್ನೆ ಡಿ ಪಿ ಆರ್ನವರು ಆದೇಶವನ್ನು ಹೊರಡಿಸ್ಬಿಟ್ಟಿದ್ದಾರೆ ಯಾವುದನ್ನು ಮುಚ್ಚಿಡುವಂಥ ಪ್ರಶ್ನೆನೇ ಇಲ್ಲ ಅಂದರೆ ಎಲ್ಲಿ ಕಳ್ಳತನ ತಡಿಬೇಕು ಎಲ್ಲಿ ಭ್ರಷ್ಟಾಚಾರ ತಡಿಬೇಕು ಎಲ್ಲಿ ಅವ್ಯವಹಾರ ತಡಿಬೇಕು ಎಲ್ಲಿ ಲಂಚಗುಳಿತನ ತಡಿಬೇಕು ಅಂಥ ಕಡೆಗಳಲ್ಲಿ ಅದನ್ನು ತಡೆಯೋದು ಬಿಟ್ಟು ಅದರಲ್ಲಿ ಆಚೆ ಬಂದುಬಿಡುತ್ತೋ ನಮ್ಮ ಕೆಟ್ಟಸ್ಸು ಬಂದುಬಿಡುತ್ತೋ ಅಂತ ಹೇಳಿ ಅದನ್ನು ಮರೆಮಾಚಿಕೊಳ್ಳೋ ಯತ್ನ ಆಗ್ಬಿಟ್ಟಿತ್ತು ಈ ಆದೇಶ ಜಾರಿಯಾಗಿದ್ದರೆ ಇದೀಗ ಮುಖ್ಯಮಂತ್ರಿಗಳು ಈ ಆದೇಶವನ್ನು ಇಲ್ಲಪ್ಪ ನನಗೆ ಗೊತ್ತೇ ಇರಲಿಲ್ಲ ಅದಕ್ಕೆ ನಾನು ವಾಪಸ್ ಪಡ್ಕೊಂಡಿದ್ದೀನಿ ಅಂತ ಹೇಳಿದಾರಲ್ಲ ಯಾರು ಇಂಥ ಒಂದು ಆದೇಶವನ್ನು ಮಾಡಿದ್ರು ಎ ಟು ಝಡ್ಡು ಅದರಲ್ಲಿ ಯಾರ್ಯಾರೇ ಇರಲಿ ಅದರಲ್ಲಿ ಯಾವ್ಯಾವ ಅಧಿಕಾರ ಆದರೂ ಅಧಿಕಾರಿ ಆದರೂ ಇರಲಿ ಒಬ್ಬರನ್ನು ಬಿಡೋದು ಬೇಡ ಕಳಿಸ್ಬಿಡ್ಲಿ ಮನೆಗೆಲ್ಲ ಇವೆಲ್ಲ ಲಾಯಕ್ಕಿಲ್ಲ ಈ ಕೆಲಸಗಳಿಗೆ ನನ್ನ ಗಮನಕ್ಕೆ ತರೋದೇ ಇಂಥ ಆದೇಶವನ್ನು ಮಾಡ್ತೀರಾ ಅಂತ ಕಳಿಸ್ಬಿಡ್ಲಿ ನೋಡೋಣ ಹಾಗಾದರೆ ಇದಕ್ಕೊಂದು ಸ್ಪಷ್ಟೀಕರಣ ಬೇರೆ ಬಂದಿದೆ ಮುಖ್ಯಮಂತ್ರಿ ಕಡೆಯಿಂದ ಆದರೆ ಸರ್ಕಾರಿ ನೌಕರು ಭಾಳ ದಿವಸದಿಂದ ಹೇಳ್ತಾ ಇದ್ರು ಅವ್ರು ಹೇಳೋದ್ರಲ್ಲೂ ಒಂದು ಅರ್ಥ ಇದೆ ಕೆಲವು ಹೆಣ್ಮಕ್ಳದೆಲ್ಲ ಫೋಟೋಗಳ ತೆಗೆದು ಎಲ್ಲ ತೊಂದರೆ ಆಗಿತ್ತು ಹೀಗಾಗಿ ಅವರು ಮಾಡಿದರು ಆದರೆ ನಾವು ಯಾವುದನ್ನು ಮುಚ್ಚಿಡುವಂಥ ಪ್ರಶ್ನೆ ಇಲ್ಲ ಟ್ರಾನ್ಸ್ಫರ್ ನಮ್ಮ ಸರ್ಕಾರ ಭಾಳ ಪಾರದರ್ಶಕವಾಗಿ ನಡೀತಾ ಇದೆ ಯಾರೇನೇ ಹೇಳ್ಕೊಳ್ಳಿ ಹೀಗಾಗಿ ಅದರಿಂದ ಯಾವುದೇ ರೀತಿಯ ಡಿಸ್ಟ್ರಿಕ್ಷನ್ ಆಗ್ಬಾರ್ದು ಮೊದ್ ಹೆಂಗಿತ್ತು ಮೊದಲು ಹಂಗೆ ಇರಬೇಕು ಅನ್ನುವಂಥ ಒಂದು ತಾತ್ವಿಕ ತೀರ್ಮಾನವನ್ನು ನಾನು ತಗಿದ್ರು ಆದರೆ ಸರ್ಕಾರಿ ನೌಕರಿ ಗಿಡಸ್ಕೊಳಕ್ಕೆ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ ಶಿವಕುಮಾರ್ ಜೋಹಳ್ಳಿ ಈಗ ಒಂದು ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಎಲ್ಲದಕ್ಕೂ ಹೆಡ್ ಅವ್ರು ಒಂದೊಂದು ರಾಜ್ಯ ಹೇಗೆ ನಡಿಬೇಕು ಯಾವ ಯಾವ ಯೋಜನೆ ಆಗಬೇಕು ಯಾವ ರೀತಿಯಲ್ಲಿ ಯಾರಿಗೇನು ತಲುಪಬೇಕು ಅಂತ ಬಜೆಟ್ ಕೂಡ ಮುಖ್ಯಮಂತ್ರಿಗಳೇ ಮಂಡಿಸ್ತಾ ಇದ್ದಾರೆ ಫೈನಾನ್ಸ್ ಕೂಡ ಅವರೇ ಇಟ್ಕೊಂಡಿದ್ದಾರೆ ಸೊ ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ ಈ ಟೆಸ್ಟ್ ಮಾಡೋದೇ ಇವೆಲ್ಲವೂ ಎಷ್ಟು ಯೂಟರ್ನ್ಗಳು ಆರೋಗ್ಯ ಇಲಾಖೆಯಲ್ಲಿ ಕೋವಿಡ್ ಟೈಮ್ ಟೈಮೊಂದು ಆಯಿತು ಅಂದರೆ ಬೆಳಿಗ್ಗೆ ಒಂದು ಆದೇಶ ಮಧ್ಯಾಹ್ನ ಒಂದು ಆದೇಶ ರಾತ್ರಿ ಒಂದು ಆದೇಶ ಈ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಯಾ ನನಗೆ ಗೊತ್ತೇ ಇರಲಿಲ್ಲ ಗಮನಕ್ಕೆ ಬಂದಿರಲಿಲ್ಲ ಅಂತ ನಾಳೆ ಯಾರೋ ಯಾವುದೋ ಆದೇಶವನ್ನು ಮಾಡಿ ಒಂದಷ್ಟು ಜನ ಸತ್ತು ಹೋಗ್ಬಿಟ್ರಪ್ಪ ತೊಂದರೆ ಆಗ್ಬಿಡ್ತ ಅಕಸ್ಮಾತು ಅವಾಗ ಇದನ್ನೇ ಹೇಳ್ತಾರೆ ನನಗೆ ಗೊತ್ತಿರಲಿಲ್ಲ ನನ್ನ ಗಮನಕ್ಕೆ ಬಂದಿರಲಿಲ್ಲ ಯಾರೋ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಕ್ಕೆ ಬರುತ್ತಾ ಆ ಥರ ಇಲ್ಲಾಂದರೆ ವಜಾ ಮಾಡಬೇಕು ಇಂಥ ಆದೇಶವನ್ನು ಮಾಡಿದವ್ರಿಗೆ ಯಾರದೋ ಹೆಣ್ಣುಮಕ್ಳು ತೊಗೊಂಡ್ಬಿಟ್ರಂತೆ ಫೋಟೋ ಗಂಡು ಮಕ್ಕಳು ತೊಗೊಂಡ್ಬಿಟ್ರಂತೆ ಅಂದರೆ ಯಾರು ಇಲ್ಲಿ ಏನಕ್ಕೆ ಫೋಟೋ ತೊಗೊಳ್ತಾ ಇದ್ದಾರೆ ನೋಡಿ ಇಷ್ಟೇ ವಿಚಾರಕ್ಕೆ ಫೋಟೋಗಳು ತೊಗೊಂಡಿದ್ರೆ ಒಂದು ಅವ್ರ ಕೆಲಸಕ್ಕೆ ಬಂದಿಲ್ಲ ಒಂದು ಆಫೀಸ್ ಓಪನ್ ಆಗಿಲ್ಲ ಒಂದು ಜನಗಳ ಕಷ್ಟವನ್ನು ಆಲಿಸ್ತಾ ಇಲ್ಲ ಜನಗಳ ಅರ್ಜಿ ವಿಲೇವಾರಿ ಆಗ್ತಾ ಇಲ್ಲ ಇಷ್ಟೊತ್ತಾದರೂ ಯಾಕೆ ಯಾರೂ ಆಫೀಸಲ್ಲಿಲ್ಲ ಅಂದರೆ ಯಾರು ಬಳಿ ಉತ್ತರ ಇಲ್ಲ ಇದಲ್ಲದೆ ಸುಮ್ ಸುಮ್ಮನೆ ಸುಮ್ ಸುಮ್ಮನೆ ಯಾರೂ ಬಂದು ಒಂದು ಹುಡುಗಿ ಫೋಟೋ ತೊಗೊಳಕ್ಕೆ ಆಗಲ್ಲ ಅದು ಆ ಹುಡುಗಿಯ ಖಾಸಗಿತನದ ಉಲ್ಲಂಘನೆ ಆಗುತ್ತೆ ಸರ್ಕಾರಿ ಅಧಿಕಾರಿಯಾಗಿದ್ದುಕೊಂಡು ಲಂಚ ತಗೊಳ್ತಾ ಇದ್ದರೆ ಕೆಲಸಕ್ಕೆ ಬರದೇ ಇದ್ದರೆ ಅವ್ರು ಕೆಲಸ ಮಾಡಿಕೊಡದೇ ಇದ್ದರೆ ಜನ ಬಂದು ಇದ್ರೆ ಇಷ್ಟಕ್ಕೆ ಮಾತ್ರ ನಮ್ಮ ಗಮನದಲ್ಲಿರೋದು ಅಕಸ್ಮಾತ್ ಸುಮ್ಮ ಸುಮ್ಮನೆ ತಗೊಂಡಿದ್ರೆ ಯಾರಾದರೂ ಛೇಡ್ಸಕ್ಕೆ ತಗೊಂಡಿದ್ರೆ ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ರೆ ಮೇಲೆ ಬರೀ ಸರ್ಕಾರಿ ಅಲ್ಲ ಯಾವುದೇ ಹುಡುಗಿ ಬೇಕಾದರೂ ಕೇಸ್ ಹಾಕ್ಬೋದು ಏನಂತೆ ಮುಖ್ಯಮಂತ್ರಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾರು ಸ್ಟೇಟ್ ಯಾರದ್ದ ಸಿ ಎಮ್ಮು ಹಾಕೊಂಡು ಇಂಜೆಸ್ಟ್ ಇದು ಶಿವಕುಮಾರ್ ನನ್ ವಾಯ್ಸ್ ಕೇಳಿಸ್ತಾ ಇದೆಯಾ ರಮಾಕಾಂತ್ ಒಂದ್ ಕಡೆ ನಿನ್ನೆ ಸಂಜೆ ಒಂದು ಸರ್ಕಾರ ಆದೇಶವನ್ನ ಹೊಡಿಸುತ್ತೆ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಹೆಣ್ಣು ಮಹಿಳಾ ಸಿಬ್ಬಂದಿಗೆ ತೊಂದರೆ ಆಗ್ತಾ ಇದೆ ಹಾಗಾಗಿ ಸಾರ್ವಜನಿಕರು ಏನ್ ಭೇಟಿಯನ್ನ ಕೊಡ್ತಾರೆ ಭೇಟಿ ಕೊಡುವಂತ ಸಂದರ್ಭದಲ್ಲಿ ಮೊಬೈಲ್ ನಲ್ಲಿ ಫೋಟೋ ತೆಗೆದುಕೊಳ್ಳೋದು ಅಥವಾ ವಿಡಿಯೋ ಮಾಡ್ಕೊಳ್ಳೋದು ಇದು ಸರಿಯಲ್ಲ ಅವರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂತ ಒಂದು ಕಾರಣವನ್ನ ಕೊಟ್ಟು ಸಬೂಬನ್ನ ಕೊಟ್ಟು ಸರ್ಕಾರ ನಿನ್ನೆ ಆದೇಶವನ್ನ ಓಡಿಸುತ್ತೆ ಆ ಯಾರು ಕೂಡ ಇನ್ನು ಮುಂದೆ ಅದಕ್ಕೆ ಸಂಪೂರ್ಣವಾದಂತ ನಿಷೇಧವನ್ನ ನಾವು ಮಾಡಿದ್ದೇವೆ ಆದೇಶವನ್ನ ಹೊಡ್ತಿದ್ದೇವೆ ಅನ್ನುವಂತ ಆದೇಶ ಆಗತ್ತೆ ನಂತರ ತಡರಾತ್ರಿ ಮತ್ತೊಂದು ಆದೇಶ ಹೊರಬೀಳುತ್ತೆ ಯಾಕಂದ್ರೆ ಈ ಆದೇಶ ಏನ್ ಮಾಡ್ತಾರೆ ಇದಕ್ಕೆ ತೀವ್ರವಾದಂತ ವಿರೋಧ ವ್ಯಕ್ತವಾಗತ್ತೆ ಆಡಳಿತ ಪಕ್ಷ ಇರ್ಬೋದು ಜೊತೆಗೆ ಪ್ರತಿಪಕ್ಷಗಳಿಂದಲೂ ಕೂಡ ಸಾಕಷ್ಟು ಆ ವಿರೋಧ ವ್ಯಕ್ತವಾಗತ್ತೆ ಸಾರ್ವಜನಿಕ ವಲಯದಲ್ಲೂ ಕೂಡ ಸರ್ಕಾರದ ನಡೆಗೆ ತೀವ್ರವಾದಂತ ವಿರೋಧ ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ರಾತ್ರಿ ತರಾತುರಿಯಲ್ಲಿ ಮತ್ತೊಂದು ಆದೇಶವನ್ನ ಹೊಡುತ್ತಾರೆ ನಾವು ಏನು ಸಂಜೆ ಹೊಡಿಸಿದ್ದೀವಿ ಆದೇಶವನ್ನ ಅದನ್ನ ವಾಪಸ್ ಪಡ್ಕೊಂಡಿದ್ದೇವೆ ಅಂತೇಳಿ ಆ ಒಂದು ಆದೇಶವನ್ನ ವಾಪಸ್ ತೆಗೆದುಕೊಳ್ತಾರೆ ಇವತ್ತು ಅದಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಮಾಧ್ಯಮಗಳ ಒಂದು ಪ್ರಶ್ನೆಗೆ ನನಗೆ ಅದರ ಬಗ್ಗೆ ಗೊತ್ತಿರಲಿಲ್ಲ ಅಂದ್ರೆ ಏನ್ ನಿನ್ನೆ ಆದೇಶ ಹೊಟ್ಟಿದ್ರು ಅದು ಸರ್ಕಾರಿ ಕಚೇರಿಗಳಲ್ಲಿ ಫೋಟೋ ತೆಗೆಯೋದು ವಿಡಿಯೋ ತೆಗೆಯೋದನ್ನ ನಿಷೇಧ ಮಾಡಿದ್ದೀವಿ ಅನ್ನುವಂತ ಆದೇಶ ಇತ್ತು ಅದರ ಬಗ್ಗೆ ನನಗೆ ಗೊತ್ತಿಲ್ಲ ನನ್ನ ಗಮನಕ್ಕೆ ಬಂದಿಲ್ಲ ಆದ್ರೆ ನಮ್ಮ ಸರ್ಕಾರ ಮುಕ್ತವಾಗಿದೆ ಪಾರದರ್ಶಕ ಆಡಳಿತವನ್ನ ನಡೆಸುತ್ತೆ ಹಾಗಾಗಿ ನಾವು ಗಮನಕ್ಕೆ ಬಂದ ನಂತರ ನಾವು ಅದನ್ನ ವಾಪಸ್ ತೆಗೆದುಕೊಂಡಿದ್ದೇವೆ ನನ್ನ ಗಮನಕ್ಕೆ ಬರ್ತಿದ್ದಾಗ ಅದನ್ನು ವಾಪಸ್ ತೆಗೆದಿರಿ ಹೇಳಿ ನಾನು ಹೇಳಿದ್ದೇನೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೌದು ಈಗ ಸಿಎಂ ಆದಂತವರು ಸರ್ಕಾರದ ಮುಖ್ಯಸ್ಥರು ಇಡೀ ಸರ್ಕಾರ ಅವರ ಅಧೀನದಲ್ಲೇ ನಡಿಬೇಕಾಗತ್ತೆ ಹಾಗಾಗಿ ಅವರ ಗಮನಕ್ಕೆ ಬಾರದೆ ಈ ಆದೇಶ ಹೇಗ್ ಬರುತ್ತೆ ನೋಡಿದ್ರ ಶಿವ ಶಿವಕುಮಾರ್ ಆ ಕನ್ನಡ ನೋಡಿದ್ರ ವಾಪಸ್ ಪಡ್ಕೊಂಡಿರೋ ಆದೇಶ ಕನ್ನಡ ನೋಡ್ಬೇಕು ನೀವು